ನನ್ನ ಹೆಸರು ರಾಹುಲ್ ನಮ್ಮದು ಸಿಂಚನ ಮೇಕೆ ಮತ್ತು ಕುರಿ ಫಾರಮ್ ಅಂತೇಳಿ ಸುಮಾರು ಹದಿನೈದು ವರ್ಷಗಳಿಂದ ನಾವು ಈ ಫಾರ್ಮ್ನ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಹತ್ರ ವಿಶೇಷವಾಗಿ ವಿದೇಶ ತಳಿಗಳು ಇದ್ದಾವೆ ನಾವು ಮುಂಚೆ ಕೂಡ ಬೇರೆ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಎಲ್ಲ ಇದರಲ್ಲಿ ನಾವು ಪ್ರಸಾರ ಮಾಡಿದ್ದೀವಿ ಈಗ ಇವತ್ತಿನ ದಿವಸ ಕೃಷಿ ಪರಿಚಯ ಮತ್ತು ಕೃಷಿ ಸುದ್ದಿ ಅವರು ನಾವು ಅವ್ರಿಗೆ ಕರೆ ಮಾಡಿ ವಿಶೇಷವಾಗಿ ಬರ್ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ ನಾವು ನಮ್ಮ ಮೇಕೆಗಳಿಗೆ ಕುರಿಗಳಿಗೆ ವಿಶೇಷವಾಗಿ ಅವರಿಗೆ ಅವುಗೆ ಆಹಾರವನ್ನು ಯಾವ ರೀತಿ ನಾವು ಪೂರೈಸ್ತಾ ಇದ್ದೀವಿ ಯಾವ ರೀತಿ ಇಲ್ಲಿ ಮೇಂಟೈನ್ ಇದ್ದೀವಿ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಕೃಷಿ ಪರಿಚಯ ಹಾಗೂ ಕೃಷಿ ಸುದ್ದಿಗೆ ಅಭಿನಂದನೆಗಳು ತರಿಸ್ತೀನಿ ಎಲ್ಲ ಸಣ್ಣ ರೈತರಾಗಿರ್ಬೋದು ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ನ ಒದಗಿಸ್ಕೊಡ್ತಾ ಇದ್ದೀರಾ ನಿಮಗೆ ಧನ್ಯವಾದಗಳು ಮೊದಲನೇದಾಗಿ ಈಗ ಸೂಪರ್ ನೇಪಿಯರ್ ಅಂತೇಳಿ ಇದು ವಿಶೇಷವಾದಂಥ ತಳಿ ಮೇವಿದು ಇದು ನಿಮಗೆ ನೀರಿನ ಕೊರತೆ ಹೆಚ್ಚು ಅಭಾವ ಯಾರಿಗಿರುತ್ತೋ ಆ ಪ್ರದೇಶಗಳಲ್ಲಿ ಆರಾಮಾಗಿ ಇದನ್ನ ಹಾಕ್ಕೊಬೋದು ನೀರು ಯಥೇಚ್ಛವಾಗಿ ಕೇಳೋದಿಲ್ಲ ಇದು ಆಮೇಲೆ ಮಲ್ಟಿ ಕಟಿಂಗ್ ಕ್ರಾಪ್ ಇದು ನೀವು ಒಂದು ಸಾರಿ ನೀವು ಕಟ್ ಮಾಡ್ಕೊತಾ ಕಟ್ ಮಾಡಿಕೊಂಡ್ರೆ ತಿರ್ಗಿ ನಿಮಗೆ ಎರಡುವರೆ ತಿಂಗಳು ಮೂರು ತಿಂಗಳಿಗೆಲ್ಲ ಆಲ್ಮೋಸ್ಟ್ ಅದೇ ರೀತಿಗೆ ಮೇವು ಬರ್ತಾ ಇರುತ್ತೆ ನಂಬರ್ ಆಫ್ ಕಟ್ಸು ನೀವು ಎಷ್ಟು ಸರಿ ಮಾಡ್ತಿರೋ ಸ್ವಲ್ಪ ಉಳುಮೆ ಮಾಡಿಕೊಟ್ರೆ ಸಾಕು ಇದನ್ನ ಹಾಕೋ ವಿಧಾನಗಳು ಯಾವ ರೀತಿ ಅಂತೇಳಿ ನೀವು ಹಿಂದೆ ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತಲ್ಲ ಇದನ್ನು ಒಂದುವರೆ ತಿಂಗಳದು ನಾವು ಆಲ್ರೆಡಿ ಒಂದು ಮೂರು ಕಟೌಟ್ ಮಾಡಿದ್ದೀವಿ ಇದನ್ನು ತುಂಬ ಸುಲಭವಾದಂತೂ ಸರಳವಾದಂಥ ಕೃಷಿ ಇದು ಮಾಡೋಂಥದ್ದು ಇದು ನಮ್ಮ ಹತ್ರ ಬೇಕಂದ್ರೆ ನಿಮಗೆ ಇದನ್ನು ಸೂಪರ್ ನೆಪಿಯರ್ ಸ್ಟಿಕ್ಸು ಕಡ್ಡಿಗಳನ್ನ ನಾವು ಕೊಡ್ತೀವಿ ಅದರಲ್ಲಿ ನೀವು ನಿಮ್ಮ ತೋಟದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಅದನ್ನು ನೋಡಿಕೊಂಡು ಅದನ್ನು ನೀವು ಬೆಳೆಸ್ಕೊಬೋದು ವಿಶೇಷವಾಗಿ ನೀವು ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು ಐದು ಅಡಿ ಅಂತರವನ್ನು ಕಾಪಾಡ್ಕೊಬೇಕು ಯಾಕಂದರೆ ಅದು ಒಂದು ಕಡ್ಡಿ ನೀವು ಸುಮ್ಮ ಒಂದು ಹತ್ತು ಕಡ್ಡಿಯಾಗಿ ಪರಿವರ್ತನೆ ಆಗ್ತದದು ಒಂದು ಒಂದು ರೀತಿ ಬುಷ್ ರೀತಿ ಬೇಲಿ ರೀತಿಯಾಗಿ ಅದ್ರಿ ಅದರಿಂದ ಒಂದು ಐದು ಅಡಿ ಗ್ಯಾಪ್ ಬಿಟ್ಟಾಗ ಗಾಳಿ ಸರಾಗಿ ಹೋಗ್ದ ಆಡಿದಾಗ ಚೆನ್ನಾಗಿ ಬೆಳೆಯುತ್ತೆ ಒಂದು ಕಡ್ಡಿಯಿಂದ ಒಂದು ಕಡ್ಡಿಗೆ ನೀವು ಡಿಸ್ಟೆನ್ಸು ಒಂದು ಎರಡು ಎರಡು ಅಡಿ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀರು ಅಷ್ಟೇ ಯಥೇಚ್ಛವಾಗಿ ಕೇಳೋದಿಲ್ಲ ಬೇಸಿಗೆಗಾಲದಲ್ಲಿ ಒಂದು ಎರಡು ಟೈಮ್ ಬಿಟ್ಟರೆ ಸಾಕು ಮಳೆಗಾಲದಲ್ಲಿ ಮಳೆಗೆ ಆರಾಮಾಗಿ ಬರುತ್ತೆ ಗೊಬ್ಬರ ಒನ್ ಟೈಮ್ ನೀವು ಒನ್ ಟೈಮ್ ಕಟ್ ಮಾಡಿದಾದ್ಮೇಲೆ ಅದಕ್ಕೆ ಒನ್ ಟೈಮ್ ಗೊಬ್ಬರ ಕೊಡಬೇಕು ಗೊಬ್ಬರ ಕೊಟ್ಟು ಭೂಮಿ ಅದ ಮಾಡಿಕೊಂಡ್ರೆ ಡ್ರಿಪ್ಪಲ್ಲಿ ನೀರು ಬಿಟ್ಕೊಂಡ್ರೆ ಸಾಕು ಜಾ ಜಾಸ್ತಿ ನೀರಾವರಿ ಪ್ರದೇಶಗಳಿರೋಬೇಕಾದ್ರೆ ಅಮ್ಮ ಮಾಮೂಲಿ ನೀರು ಬಿಟ್ಬಿಡ್ಬೋದು ಹಂಗೆ ಮೈಲ್ಗೆ ಇಲ್ಲಾಂದರೆ ಡ್ರಿಪ್ಪು ಡ್ರಿಪ್ಪಲ್ಲಿ ಬಿಟ್ಕೊಂಡ್ರೆ ಭಾಳ ಚೆನ್ನಾಗಿ ಬರುತ್ತೆ ಮೇಕೆಗಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತವೆ ಈ ಮೇವುಗಳ್ನ ತುಂಬ ನಿಮಗೆ ಸಾಫ್ಟ್ ಇರುತ್ತೆ ಎಷ್ಟೇ ಇದು ಗಿಡ ಇದು ಇದು ಮೂರು ತಿಂಗಳಿಗೆ ಆಲ್ಮೋಸ್ಟ್ ಒಂದು ಹದಿನೈದು ಅಡಿ ಫೀಟ್ ಬೆಳೆಯುತ್ತೆ ಸೂಪರ್ ಪೇರು ಅದು ಎಷ್ಟು ಬಲ್ತ್ರೂ ಕಡ್ಡಿ ತುಂಬ ಸಾಫ್ಟ್ ಇರುತ್ತೆ ಅದರಲ್ಲಿ ವಾಟರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮೇಕೆಗಳಿಗೆ ವಿಶೇಷವಾಗಿ ಯಾಕೆ ಈ ಮೇವು ನಾವು ವಿಶೇಷವಾಗಿ ಯಾಕೆ ಇದನ್ನೇ ಬೆಳಿತಾಯಿದ್ದೀವಿ ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇದೆ ಸೂಪರ್ನೇ ಪೇರಲ್ಲಿ ಮೇಕೆಗಳಿಗೆ ಹೆಚ್ಚಾಗಿ ಬೇಕಾಗಿರೋದು ನಾವು ಹೊರಗಡೆ ಬಿಟ್ಟು ಮೇಯಿಸಿದ್ರೆ ಪಾಪ ಅವಾಗೆಲ್ಲ ಸಿಗ್ತವೆ ಎಲ್ಲ ಗಿಡಗಳು ಎಲ್ಲ ಲವಾಂಶಗಳೆಲ್ಲ ಸಿಗ್ತವೆ ನಾವು ಕೂಡಾಕಿ ಮೇಯ್ಸ್ದಾಗ ನಮ್ಮ ಕೈ ಇಲ್ಲಿ ಒಳಗಡೆ ಮೇಯಿಸೋದಕ್ಕೆ ಜಾಗ ಇಲ್ಲ ಆದ್ದರಿಂದ ಕೂಡಾಕಿ ಇದ್ದೀವಿ ವಿಶೇಷವಾಗಿ ಈ ಥರ ಬೇರೆ ಬೇರೆ ತಳಿಗಳು ಕೊಟ್ಟಾಗ ಬೇರೆ ಬೇರೆ ತಳಿ ಮೇವುಗಳು ಕೊಟ್ಟಾಗ ಅವಾಗೆ ಎಲ್ಲ ಲವಣಾಂಶಗಳು ಕ್ಯಾಲ್ಸಿಯಂ ಇರ್ಬೋದು ಕ ಎಲ್ಲ ಏನೇನು ಎಲಿಮೆಂಟ್ಸ್ ಇದೆಯೋ ಎಲ್ಲ ಮೇ ಮೇಜರ್ ಎಲಿಮೆಂಟ್ಸು ಮೈನರ್ ಎಲಿಮೆಂಟ್ಸ್ ಎಲ್ಲ ಪ್ರತಿಯೊಂದು ಸಿಕ್ಕಿದಾಗ ಆರೋಗ್ಯವಾಗಿ ದುಷ್ಟಪುಷ್ಟವಾಗಿ ನಮಗೆ ಬೆಳೆದು ಲಾಭದಾಯಕನ ತಂದು ಕೊಡ್ತದೆ ಆದ್ದರಿಂದ ಸೂಪರ್ ನೆಪಿಯರು ಒಂದು ವಿಶೇಷವಾದಂಥ ತಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀವು ಜಾಸ್ತಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಬಿಡೋಕೆ ಹೋಗ್ಬಾರ್ದು ಕುರಿ ಇದನ್ನು ಜಾಸ್ತಿ ಬಿಟ್ಟರೆ ಬಲ್ತಿ ಚೆನ್ನಾಗಿ ಅದು 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 ಸ್ವಾರ ಸಾರವನ್ನು ಕಳ್ಕೊಂಬಿಡುತ್ತೆ ಆದಷ್ಟು ಒಂದು ಒಂದೂವರೆ ಎರಡು ತಿಂಗಳಿಗೆಲ್ಲ ಕಟ್ಔಟ್ ಬಂದಿದ ತಕ್ಷಣ ಕಟ್ ಮಾಡ್ತಾಯಿದ್ರೆ ಅದು ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನಿಮಗೇನಾದರೂ ಇದ್ರ ಬಗ್ಗೆ ಸ್ಟಿಕ್ಸು ಏನಾದರೂ ಬೇಕು ಅಂದರೆ ಇದು ಯಾವ ರೀತಿ ಮಾಡೋದು ನಾಟಿ ಮಾಡೋದು ಇದ್ರ ಬಗ್ಗೆ ಕಡ್ಡಿ ಬೇಕು ಅಂದರೆ ನಾವು ನಮಗೆ ಸಂಪರ್ಕಿಸಿ ಇವರು ಚಾಲನ್ ಮುಖಾಂತರ ನಾವು ನಿಮಗೆ ಸಹಾಯ ಮಾಡ್ತೀವಿ ಸರ್ ಇದು ಯಾ ಅರ್ಧ ಎಕರೆಗೆ ಹಾಕಿದ್ದೀವಿ ನಿಮಗೆ ಒಂದು ಎಕರೆಗೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಕಡ್ಡಿ ಬೇಕು ಸರ್ ಅದು ನಾಟಿ ಮಾಡಿಕೊಂಡು ನೀವು ಅದು ಯಾವ ರೀತಿ ಮಾಡ್ಕೊಬೇಕಂದ್ರೆ ಸಾಲು ಮಾಡ್ಕೊಬೇಕು ಫಸ್ಟು ಭೂಮಿನ ಫುಲ್ ಹದ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಎಲ್ಲ ಪ್ರತಿಯೊಂದು ಹಾಕಿ ಸಾಲು ಮಾಡ್ಕೊಬೇಕು ಐದೈದು ಅಡಿಗೆ ಒಂದೊಂದು ಸಾಲು ಮಾಡಿ ಕಡ್ಡಿಗಳನ್ನ ನಾವು ಕೊಟ್ಟಿರೋಂಥ ಕಡ್ಡಿ ಎರಡು ನೋಡಿರುತ್ತೆ ನೋಡಂದರೆ ಅದಕ್ಕೆ ಅದು ರೂಟ್ಸ್ ಬರೋವಂಥ ಜಾಗ ಅದರಲ್ಲಿ ಆ ಥರದ್ದು ಕೊಟ್ಟಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡೋ ಕಡ್ಡಿಗಳೆಲ್ಲ ಪ್ರತಿಯೊಂದು ಸಕ್ಸಸ್ಫುಲ್ ಆಗುತ್ತೆ ಚೆನ್ನಾಗಿ ಬೆಳೆ ಬೆಳೆದಿರುತ್ತೆ ಬೆಳೆಯೋಂಥ ಕಡ್ಡಿಗಳೇ ಕೊಡ್ತೀವಿ ಅದನ್ನ ಹಾಕ್ಕೊಂಡು ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಭೂಮಿಗಳಿಗೂ ನೆಡ್ಬೋದು ಕಬ್ಬೂಮಿಗೆ ಭಾಳ ಕೊಬ್ಬು ಬರುತ್ತೆ ಇದು ಕಬ್ಬು ಭೂಮಿಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದೇ ರೀತಿ ಕೆಂಪು ಭೂಮಿ ಆಗಿರ್ಬೋದು ಮರುಭೂಮಿಗಳಲ್ಲಾಗಿರ್ಬೋದು ಮರಳು ಭೂಮಿ ಮರಳು ಭೂಮಿ ಸ್ವಲ್ಪ ಕಡಿಮೆ ಸ್ವಲ್ಪ ಕೆಂಪು ಭೂಮಿ ಮತ್ತು ನಮ್ಮ ನಮ್ಮ ಲೋಕಲ್ ಸುತ್ತಮುತ್ತ ಇರೋವಂಥ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಬೆಂಗಳೂರು ಸರೌಂಡಿಂಗ್ಸು ಉತ್ತರ ಕರ್ನಾಟಕ ಎಲ್ಲ ಎಲ್ಲ ಕಡೆ ಬೆಳಿಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಹವಾಮಾನಕ್ಕೆ ಬೇಕಾದರೂ ಅಡ್ಜಸ್ಟ್ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೂರು ತಿಂಗಳಿಗೆ ಕಟೌಟು ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಬಂದಾಗ ಮೂರು ತಿಂಗಳಿಗೆ ಕಟ್ಔಟ್ ಬರುತ್ತೆ ಆಮೇಲೆ ನೀವು ಕಟ್ ಮಾ ಒಂದು ಕಟೌ ಆದಮೇಲೆ ಎರಡನೇ ಸರಿಗೆಲ್ಲ ಎರಡೂವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಬರ್ತಾ ಇರುತ್ತೆ ವರ್ಷಕ್ಕೆ ನಾವು ಒಂದು ಎರಡರಿಂದ ಮೂರು ಕಟೌಟ್ ಮಾಡ್ತೀವಿ ಆಲ್ಮೋಸ್ಟ್ ಒಂದು ಮೂರು ಕಟ್ಔಟ್ ತಗೊತೀವಿ ಮೂರು ಸರಿ ಸರ್ ಭೂಮಿಗೆ ಇದು ಒಂದು ಸರಿ ನಾವು ನೋಡಿ ಇದು ಹಾಕಿ ನಾವು ಸುಮಾರು ಐದರಿಂದ ಆರು ವರ್ಷ ಆಯಿತು ನಾವು ಗ್ಯಾಪ್ ಕೊಡೋದು ಯಾವ ರೀತಿ ಅಂದರೆ ಈಗ ಕಟ್ ಮಾಡಿರ್ತೀವಲ್ಲ ಒಂದು ಕಡೆಯಿಂದ ಅದಕ್ಕೆ ನಾವು ಚೆನ್ನಾಗಿ ಭೂಮಿಗೆ ಗೊಬ್ಬರ ಮತ್ತು ಏನೇನು ಲಾಗೋಡು ಮತ್ತು ಫರ್ಟಿಲೈಸರ್ಸ್ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಪೂರೈಸ್ತೀವಿ ಆದ್ದರಿಂದ ಭೂರಿ ಭೂಮಿನ ನಾವು ಸಫಲ್ ಮಾಡೋವಂಥ ಉದ್ದೇಶ ಇರೋಲ್ಲ ಆದ್ದರಿಂದ ಒಂದೇ ಇದ್ರಿರೋದ್ರಿಂದ ಅದರೊಳಗಡೆ ನಮಗೆ ವರ್ಮಿ ಕಾಂಪೋಸ್ಟು ಇದು ಎರೆಹುಳ ಗೊಬ್ಬರಗಳು ಎರೆ ಎಲ್ಲ ಪ್ರತಿಯೊಂದು ಇದೆ ನಮ್ಮ ಭೂಮಿಯಲ್ಲಿ ಆದ್ದರಿಂದ ಅದಲ್ಲೇ ಅದೇ ಜಾಗದಲ್ಲಿ ನಾವು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ ಆ ಭೂಮಿನ ಆ ಭೂಮಿನ ಡಿಸ್ಟರ್ಬ್ ಮಾಡದೇ ಇದ್ದಾಗ ಆ ಹುಳುಗಳು ಪ್ರತಿಯೊಂದು ಕೀಟಗಳು ಎಲ್ಲ ಏನೇ ನಮ್ಮ ಇದಕ್ಕೆ ಉಪಯೋಗ ಆಗಬೇಕು ಅದೆಲ್ಲ ಅಲ್ಲೇ ಇದ್ದು ಈ ಗಿಡಕ್ಕೆ ಪೋಷಣೆ ಮಾಡ್ತಿದೆ ಗಿಡನೂ ಅದರಿಂದ ಉಪಯೋಗ ಪಡ್ಕೊತ ಇರ್ತದೆ ಅದರಿಂದ ಇದು ಗಿಡ ಸಂ್ರ ಇದು ಕೀಟಗಳಾಗಿರ್ಬೋದು ಎರೆ ಹುಳಾಗಿರ್ಬೋದು ಇದರಿಂದ ಸಂರಕ್ಷಣೆ ಪಡ್ಕೊತ ಇರ್ತದೆ ಆದ್ದರಿಂದ ನಾವು ಜಾಸ್ತಿ ಕ್ರಾಪ್ ಸಾಯಿಲ್ ರೊಟೇಷನ್ ಮಾಡೋದು ಕಮ್ಮಿ ಮಾಡಬೇಕು ಆದಷ್ಟು ನಾವು ನಾಟಿ ಇದಿರ್ತಾವಲ್ಲ ಜೀವಾಮೃತ ಆಗಿರ್ಬೋದು ಅಂಥದನ್ನ ಬಳಸಿ ನಾವು ಫರ್ಟಿಲೈಸರ್ಸ್ ಕಮ್ಮಿ ಮಾಡಬೇಕು ಇದಕ್ಕೆ ಯಾವುದೇ ರೀತಿ ರೋಗ ರೋಜನೆಗಳು ಬರೋಲ್ಲ ಯಾವುದು ಏನು ನಾವು ಔಷಧಿ ಹೊಡೆಯೋಂಗಿಲ್ಲ ಏನಿಲ್ಲ ಒಂದು ನೀರು ಹಾಕಿದ್ರೆ ಸಾಕು ಇದಕ್ಕೆ ಸೊ ಒಂದೊಂದು ಸರಿ ಗೊಬ್ಬರ ಯಾವಾಗಾದರೂ ಸ್ವಲ್ಪ ಮೇವು ಬರೋದು ಸ್ವಲ್ಪ ಲೇಟ್ ಆಗೋದು ಒಂದು ಸ್ವಲ್ಪ ತೀವ್ರತೆ ಕಂಡು ಕಂಡು ಬಂದಾಗ ನಾವುಕ್ಕೆ ಸ್ವಲ್ಪ ಗೊಬ್ಬರ ಅದು ಕೊಟ್ಕೊಂಡ್ರೆ ಸಾಕು ಒಂದು ಚೂರು ರೋಗ ಬರೋದಿಲ್ಲ ಇದು ಸೀಮೆ ಹುಲ್ಲುಗೆ ಸೂಪರ್ ನೇಪಿಯರ್ ಅನ್ನೋ ತಳಿಗೆ ರೋಗ ಬರೋದಿಲ್ಲ ಆದ್ದರಿಂದ ಆರಾಮಾಗಿ ಎಲ್ಲರೂ ರೈತ ಬಂದರು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಕೊಬೋದು ಆಮೇಲೆ ನಾವು ಕಟ್ ಮಾಡಬೇಕಾದ್ರೆ ಪ್ರತಿಯೊಂದು ಒಂದು ಲೈನ್ ಲೈನಿಂದ ಕಟ್ ಮಾಡ್ಕೊಂಡು ಹೋಗಬೇಕು ಕಟ್ ಮಾಡ್ತಾಯಿದ್ರೆ ಈಗ ನಾವು ಇದು ಕಡೆಯಿಂದ ಕಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಾಸ್ಟ್ಗೆ ಹೋದಾಗ ಇದು ಕಡೆ ಇಲ್ಲಿ ಬೆಳೆದಿರುತ್ತೆ ಆಲ್ರೆಡಿ ಆ ಥರ ನಾವು ಲೆವೆಲ್ ಮೇಂಟೇನ್ ಮಾಡಬೇಕು ಇಲ್ಲೊಂದು ಸ್ವಲ್ಪ ಕಟ್ ಮಾಡಿ ಅಲ್ಲೊಂದು ಸ್ವಲ್ಪ ಕಟ್ ಮಾಡಿದ್ರೆ ಪ್ರಯೋಜನ ಇರಲ್ಲ ಸರ್ ಟ್ಯಾಕ್ಟ್ರಲ್ಲಿ ನಾವು ಈಗ ಈ ಭೂಮಿ ಯಾವುದಾದ್ರೂ ಬೆಳೆ ಇಟ್ಟಿರ್ತೀರ ಅಂದ್ಕೊಳ್ಳಿ ಅದನ್ನು ಎಲ್ಲ ಏನಾದರೂ ಗೊಬ್ಬರ ಗಿಬ್ಬರ ಎಲ್ಲ ಅದು ಮುಂಚೆ ಇಟ್ಟಿರೋ ಬೆಳೆ ಎಲ್ಲ ಸಾರ ಎಲ್ಲ ತೊಗೊಂಡ್ಬಿಟ್ಟಿರುತ್ತೆ ನಾವು ಅದನ್ನು ಫುಲ್ಲು ಟ್ಯಾಕ್ಟ್ರಲ್ಲಿ ಉತ್ತಿ ಅದನ್ನು ರೋಟ್ರಿ ಹೊಡೆದು ಅದಕ್ಕೆ ಗೊಬ್ಬರ ಒಂದು ಬೆಳೆ ಹಿಡ್ಯೋದು ಒಂದು ವಾರ ಎರಡು ವಾರಕ್ಕೆ ಮುಂಚೆನೇ ಗೊಬ್ಬರ ಹಾಕ್ತೀವಿ ಗೊಬ್ಬರ ಹಾಕಿ ಚೆನ್ನಾಗಿ ಭೂಮಿಗೆ ಅದು ತಿನ್ನೊಂದ್ಸರಿ ರೋಟ್ರ ಹೊಡೆದು ಆಮೇಲೆ ಸಾಲು ಮಾಡ್ತೀವಿ ಸಾಲು ಮಾಡೋದು ಸೀಮೆ ಹುಲ್ಗೆ ನೀವು ಟ್ರಂಚಿಂಗ್ ಹಾಕ್ಕೊಂಡ್ರೆ ಬೆಸ್ಟು ಟ್ರಂಚಿಂಗ್ ಅಂತ ಮಿಷಿನ್ಸ್ ಬರುತ್ತೆ ದೊಡ್ಡ ಟ್ಯಾಕ್ಟ್ರಲ್ಲಿ ಟ್ರಂಚಿಂಗ್ ಹಾಕ್ಕೊಂಡ್ರೆ ಐದೈದು ಐದೈದು ಅಡಿಗೆ ಒಂದೊಂದು ಟ್ರಂಚ್ ಮಾಡಿಕೊಂಡ್ರೆ ಆಗ ಆರಾಮಾಗಿ ನೀವು ಭೂಮಿ ಫುಲ್ಲು ಹದವಾಗಿರ್ತೈತೆ ಸಾಯಿಲ್ ಫುಲ್ ಲೂಸ್ ಆಗಿರುತ್ತೆ ಉತ್ತಾಗ ಆಮೇಲೆ ಏನೇ ನೀವು ಗೊಬ್ಬರ ಎಲ್ಲ ಹಾಕಿರ್ತೀರ ನೀವು ಉತ್ತದು ನೀವು ನಾವು ಕೊಟ್ಟಿರೋಂಥ ಕಡ್ಡಿ ನೆಟ್ಟಾಗ ಆರಾಮಾಗಿ ಆ ಗೊಬ್ಬರ ಆಮೇಲೆ ಭೂಮಿ ಚೆನ್ನಾಗಿ ಅದಾಗಿರ್ತದ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸರ್ ಈಗ ನಾವು ನೀವು ಫಸ್ಟೇ ನಮಗೆ ಇಂಟೆಂಡ್ ಮಾಡಬೇಕು ಎಷ್ಟು ಎಕರೆಗೆ ಬೇಕು ಏನು ಬೇಕು ಅಂತೆಲ್ಲ ಹೇಳಿದ್ರೆ ನಾವು ಇಲ್ಲೇ ರೆಡಿ ಮಾಡಿ ನಿಮ್ಮ ಮುಂದೆನೇ ಬೇಕಾರೆ ಕಟ್ ಮಾಡಿ ನಿಮಗೆ ಕೊಡ್ತೀವಿ ಒಂದು ಎಕರೆಗೆ ನಿಮಗೆ ಸುಮಾರು ನಾಲ್ಕು ಸಾವಿರ ಕಡ್ಡಿ ಬೇಕು ನಾವು ಒಂದು ಕಡ್ಡಿನ ಒಂದು ಮೂರು ರೂಪಾಯಿ ಕಾಸ್ಟ್ ಮಾಡ್ತೀವಿ ಒಂದು ಕಡ್ಡಿ ಒಂದು ಅಡಿ ಬರುತ್ತೆ ಒಂದು ಅಡಿ ಒಂದು ಅಡಿ ಬರುತ್ತೆ ಎರಡು ನೋಡಿರುತ್ತೆ ಅದಕ್ಕೆ ನೀವು ಅದು ಅದರಲ್ಲಿ ಲೇಬರ್ ಚಾರ್ಜು ನೀವು ಸಪ್ರೇಟ್ ಕೊಡಬೇಕಾಗ್ತದೆ ಯಾಕಂದರೆ ನಾವು ಅದನ್ನು ನಮ್ಮ ಫಾರ್ಮ್ಗೆ ಏನಾದರೂ ಮೇವು ಮೇವೇನೋ ಕೊಯ್ಕೊಂತಾದ್ರೆ ಆ ಟೈಮಲ್ಲಿ ನಾವು ಬೇಕು ಕೊಡ್ತೀವಿ ಅದೇ ಕೆಲಸಕ್ಕೆ ಅದೇ ಪರ್ಪಸ್ ಅಂದಾಗ ನೀವು ಲೇಬರ್ ಚಾರ್ಜ್ ಕೊಟ್ಟು ಕಡ್ಡಿಗೆ ಮೂರು ಮೂರು ರೂಪಾಯಿ ಕೊಟ್ಟು ನೀವು ತೊಗೊಂಡು ಹೋಗ್ಬೋದು ಡಿಲ್ವರಿ ಬೇಕಾದ್ರೂ ಕೊಡ್ತೀವಿ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಈಗ ಕೆಲವರು ಎರಡು ಕುಂಟೆ ಮೂರು ಕುಂಟೆಗೆ ಹಾಕ್ತಾರೆ ಅಂಥವ್ರಿಗೆಲ್ಲ ಒಂದು ಸಾವಿರ ಕಡ್ಡಿ ಎರಡು ಸಾವಿರ ಕಡ್ಡಿ ಇದ್ದರೆ ಸಾಕು ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೆಲ್ಲ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿಕೊಂಡ್ರೆ ಈಗ ಆ ಕಡ್ಡಿ ದೊಡ್ಡದಾದ್ಮೇಲೆ ಬಲ್ತಿದಾದ್ಮೇಲೆ ನೀವೇ ಅದನ್ನು ಬೇರೆ ಮಾಡ್ಕೊಬೋದು ನೀವೇ ಕಡ್ಡಿನ ಸಪ್ರೇಟಾಗಿ ನೀವೇ ಪರಿವರ್ತನೆ ಮಾಡ್ಕೊಬೋದು ಆ ಕಡ್ಡಿನ ನೀವೇ ಪೀಸ್ ಮಾಡಿ ಬೇರೆ ಕಡೆ ಉಣಿದ್ರೆ ಅದೇ ಅದೇ ರೀತಿ ಆಗ್ತದೆ ಇದನ್ನು ನೀವು ಉಣ ಕಡ್ಡಿ ಸರ್ ಒಂದು ಬಿತ್ತನೆ ಮಾಡಿದ್ರೆ ನೀವು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತರವರೆಗೂ ಒಂದು ಗುಮ್ಮೆ ಆಗಬೇಕು ಪರಿವರ್ತನೆ ಆಗ್ತದದು ಕೊಯ್ತಾ 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 ಆದ್ದರಿಂದ ನೀವು ಸ ಸ್ಟಾರ್ಟಿಂಗು ಒಂದು ಎಕರೆಗೆ ಅಷ್ಟು ಬಂಡವಾಳ ಹಾಕೋಬೌದು ಸ್ಟಾರ್ಟಿಂಗು ಎರಡು ಸಾವಿರ ಮೂರು ಸಾವಿರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ ಆಮೇಲೆ ನೀವು ಪರಿವರ್ತನೆ ಮಾಡ್ಕೊಬೋದು ಸರ್ ನಮ್ಮಲ್ಲಿ ಆಂಧ್ರ ಪ್ರದೇಶ ತಮಿಳ್ನಾಡು ಕರ್ನಾಟಕ ಕೋಲಾರ ಚಿಕ್ಕಬಳ್ಳಾಪುರ ಆ ಸೈಡೆಲ್ಲ ಭಾಳ ರೈತರು ನಮ್ಮ ಹತ್ರ ತೊಗೊಂಡೋಗಿದ್ದಾರೆ ಸರ್ ಹೈನುಗಾರಿಕೆಯವರು ಭಾಳ ಜನ ತೊಗೊಂಡೋಗಿದ್ದಾರೆ ಹೈನುಗಾರಿಕೆಗೆ ಭಾಳ ಸೂಕ್ತ ಇದ್ದವು ಮತ್ತು ಕುರಿ ಮೇಕೆ ಸಾಕಣೆ ಮಾಡೋರು ನಮ್ಮ ಹತ್ರ ಮೇಕೆ ಕುರಿ ತೊಗೊಂಡು ಹೋಗೋವಂಥವ್ರು ಎಲ್ಲ ಪ್ರತಿಯೊಬ್ಬರು ತೊಗೊಂಡೋಗಿದ್ರು ಸರ್ ಭಾಳ ಚೆನ್ನಾಗಿದೆ ರಿಸಲ್ಟ್ಸು ಅವರಲ್ಲಿ ಆ ಲೋಕಲಲ್ಲಿ ಅವರು ಅದನ್ನು ಮಾರಾಟ ಮಾಡಿಕೊಂಡು ಉನ್ನತ ಮಟ್ಟದಲ್ಲಿ ಮಾರಾಟ ಮಾಡಿಕೊಂಡು ಚೆನ್ನಾಗಿ ಮೇವೆಲ್ಲ ಬೆಳೀತಿದ್ದಾರೆ ಬರೀ ಮೇವೇ ಬೇಕು ಅಂದರೆ ನಾವು ಈಗ ಸದ್ಯಕ್ಕಿಲ್ಲ ಸರ್ ಪೂರೈಸ ಪೂರೈಕೆ ಮಾಡೋಕ್ಕಾಗ್ತಿಲ್ಲ ನಮ್ಮ ಹತ್ರ ಅನಿಮಸ್ ಜಾಸ್ತಿ ಇದೆ ಆದ್ದರಿಂದ ನಾವು ಬೇಕಾರೆ ಸಜೆಷನ್ಸ್ ಕೊಡ್ತೀವಿ ಬೇರೆಯವ್ರು ಇರೋರು ನಮ್ಮ ರೈತರಿಗೆ ಯಾರು ನಮಗೆ ಹೇಳಿರ್ತಾರಲ್ಲ ಅವ್ರು ಬೇಕಾದ್ರೆ ಸಜೆಷನ್ ಮಾಡಿ ಅವ್ರಿಗೆ ಕೊಡ್ತೀವಿ ನಮ್ಮಲ್ಲಿ ಇಲ್ಲಿ ಈಗ ಸದ್ಯಕ್ಕಿಲ್ಲ ಸರ್ ಸರ್ ಸೂಪರ್ ರಿಪೇರಿಯಿಂದ ನಾನು ಎಲ್ಲೂ ಕೇಳಿಲ್ಲ ಸೈಲೇಜ್ ಮಾಡೋವಂಥದ್ದು ಇದು ಸೂಕ್ತ ಅಲ್ಲ ಸೂಪರ್ ಪೇರ್ ಏನೇನು ಡೈರೆಕ್ಟ್ ಹಾಕಬೇಕು ಜಾಳ್ಕಡ್ಡಿ ಕಾರ್ನ್ ಇಸ್ ದ ಬೆಸ್ಟ್ ಸರ್ ಸೈಲೇಜ್ಗೆ ಅದರಲ್ಲಿ ತುಂಬ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಆ ಥರ ಆಗೋಲ್ಲ ಕಾರ್ನಲ್ಲಿ ನಿಮಗೆ ಕಾರ್ನ್ ತೆನೆ ಇರುತ್ತೆ ಸಾಫ್ಟು ಸಾಫ್ಟ್ನೆಸ್ಸು ಅದರೆಲ್ಲ ರಸ ರಸಾಂಶ ಚೆನ್ನಾಗಿರುತ್ತೆ ಅದರಲ್ಲಿ ಇದಕ್ಕಿಂತ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಅದು ಅದು ಬೆಸ್ಟು ಫಾರ್ ಸೈಲೇಜ್ ಈಗ ನಮ್ಮ ಹತ್ರ ನೀವು ನಮ್ಮ ಫಾರ್ಮ್ ಸುತ್ತಮುತ್ತ ನೋಡಿದಂಗೆ ನಿಮಗೆ ಎಲ್ಲಿ ನೋಡಿದ್ರೂ ಹಸಿರು ಕಾಣಿಸ್ತೀರಿ ಇಂಥ ಬಿಸುಡ ಬಿಸಿಲಲ್ಲೂ ನಿಮಗೆ ಹೆಸರು ಹಸಿರು ಕಾಣಿಸ್ತಿದೆ ಏನಪ್ಪ ಇದು ಕಾರಣ ಇಲ್ಲ ಅಂದರೆ ನಮ್ಮಲ್ಲಿ ಬರೋವಂಥ ಗೊಬ್ಬರ ಕುರಿ ಗೊಬ್ಬರ ಆಗಿರ್ಬೋದು ಮೇಕೆ ಗೊಬ್ಬರ ಆಗಿರ್ಬೋದು ಪ್ರತಿಯೊಂದು ಮ್ಯಾನ್ಯಾಚುರಲ್ ಅದು ಅದಕ್ಕೆ ಭಾಳಷ್ಟು ಬೇಡಿಕೆ ಇದೆ ನಮಗೆ ಭಾಳಷ್ಟು ಮಂಡ್ಯ ಕಡೆಯಿಂದ ಬೇರೆ ಕಡೆಯಿಂದೆಲ್ಲ ಗೊಬ್ಬರಕ್ಕೆ ಸುತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡು ಒಂದು ಲೋಡ್ಗೆ ಸೊ ಅವ್ರು ಕೇಳಿ ನೀವು ನಿಮ್ಮ ಕೊಡ್ತೀನಿ ಕೊಡಿ ಸರ್ ಕೊಡಿ ಸರ್ ಅಂತ ನಾವು ಕೊಡೋಕವಲ್ಲ ನಮಗೆ ನಾವು ಇಲ್ಲಿ ಈ ಥರ ಎಲ್ಲ ಮೇವುಗಳು ಬರಬೇಕಂದ್ರೆ ಈ ರೀತಿ ಹಸ್ರಾಗಿ ಬರಬೇಕು ಅಂದರೆ ಆ ಗೊಬ್ಬರದಿಂದನೇ ಕಾರಣ ನಾವು ಏನೇ ಒಂದು ಬೆಳೀತಾ ಇದ್ದೀವಲ್ಲ ಪ್ರತಿಯೊಂದು ಆರ್ಗ್ಯಾನಿಕ್ಕೆ ನಾವು ಯಾವುದೇ ರೀತಿ ಫರ್ಟಿಲೈಸರ್ ಆಗಿರ್ಬೋದು ಮತ್ತೊಂದು ಕೆಮಿಕಲ್ಸ್ ಅವೆಲ್ಲ ಯೂಸ್ ಮಾಡ್ತಿಲ್ಲ ತೋಟಲಿ ನಾವು ಕುರಿ ಗೊಬ್ಬರ ಅದನ್ನೇ ಅದನ್ನೇ ಬಳಕೆ ಮಾಡಿ ನಾವು ಇಲ್ಲಿ ಬೆಳೀತಾ ಇದ್ದೀವಿ ನೀವು ಬೇಕಾದ್ರೆ ಬಂದು ಇಲ್ಲಿ ಪರಿಶೀಲನೆ ಮಾಡಿ ತಗೊಂಡು ಅಂಥವ್ರು ನೋಡಿ ನಮ್ಮ ಹತ್ರ ಮಾ ಸಂಪರ್ಕ ಇಟ್ಕೊಂಡು ಮಾತಾಡ್ಕೊಂಡು ನೀವು ಹೋಗ್ಬೋದು ಸರ್ ಖಂಡಿತ ಈಗ ವ್ಯಾಪಾರದಲ್ಲಿ ಏಳು ಬೀಳು ಇದ್ದೇ ಇರ್ತದೆ ಕಮ್ಮಿ ಅದು ಹೆಚ್ಚು ಅದು ಹಾಗೇ ಆಗ್ತದೆ ನಿಮ್ಮ ಚಾನಲ್ ಪರವಾಗಿ ನೀವು ನಾವು ಯಾವುದೇ ಯಾವಾಗೇ ನಿಮ್ಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿ ಇದು ಆದರೂ ನಮಗೆ ಸ್ಪಂದಿಸ್ತಾ ಇದ್ದೀರಾ ಆದ್ದರಿಂದ ನಿಮ್ಮ ಚಾನಲಿಂದ ಯಾವುದೇ ನಮಗೆ ಕ್ವೆರೀಸ್ ಬಂದರು ರೈತರು ಅವರಿಗೆ ಒಂದು ಎಕರೆಗೆ ಅರ್ಧ ಎಕರೆಗಾಗಿರ್ಬೋದು ಎಷ್ಟಕ್ಕೆ ತೊಗೊಂಡ್ಲಿ ಅವ್ರಿಗೆ ನಾನು ಒಂದು ರೂಪಾಯಿ ಕಮ್ಮಿ ಮಾಡಿ ಎರಡು ರೂಪಾಯಿಗೆ ಹಾಕಿ ಕೊಡ್ತಾಯಿದ್ದೀನಿ ಈಗ ಅದು ನಾವು ಕೊಡೋವಂಥ ಮೇವನ್ನ ಅದು ಭೂಮಿ ನಿಮ್ಮ ಭೂಮಿಯಲ್ಲಿ ಹಾಕಿ ನೀವು ನಿಮ್ಮ ಈ ಮೇವನ್ನ ನಿಮ್ಮ ಭೂಮಿಯಲ್ಲಿ ಬೆಳ್ಕೊಂಡ್ರೆ ನಿಮಗೆ ಭಾಳ ಸೂಕ್ತ ನೀವು ಆ ಹೊರಗಡೆಯಿಂದ ಯಾರೋ ಬೆಳ್ದಿರೋ ತ ಮೇವನ್ನ ನೀವು ತೊಗೊಂಬಂದು ಅದಕ್ಕೆ ಸಪ್ರೇಟ್ ಕಾಸು ಹಾಕಿ ಇದನ್ನು ತೊಗೊಂಬಂದು ಅದನ್ನು ಚಾಪ್ ಮಾಡಿ ಇದಕ್ಕೆ ಮ ಅನಿಮಲ್ಸ್ಗೆ ಹಾಕಿ ಫೀಡ್ಗನ್ನು ಸಪ್ರೇಟ್ ಅದೆಲ್ಲ ಹಾಕಿದ್ರೆ ನಿಮ್ಗೆ ಏನು ಸಿಗೋಲ್ಲ ರೈತ ಬಂದವರು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಲ್ಲಿ ನೀವು ನಾವು ಕೊಡುವಂಥ ಮೇವು ಕಡ್ಡಿಗಳಾಗಿರ್ಬೋದು ಅದನ್ನೆಲ್ಲ ಬೆಳ್ಕೊಂಡು ನೀವು ಹಾಕಿದಾಗ ನಿಮಗೆ ಲಾಭ ಇಲ್ಲ ಅಂದರೆ ನೀವು ಬೇರೆ ಕಡೆ ತಂದರೆ ನಿಮಗೆ ಜಾಸ್ತಿ ಲೇ ಖರ್ಚು ಜಾಸ್ತಿ ಬರುತ್ತೆ ಅದರಿಂದ ಲಾಸ್ ಆಗುತ್ತೆ ಆದ್ದರಿಂದ ಆದಷ್ಟು ನೀವು ನಿಮ್ಮಲ್ಲಿ ನಿಮ್ಮ ಜಾಗದಲ್ಲಿ ನಮ್ಮ ಸಂಪರ್ಕ ಇಟ್ಕೊಂಡಿಲ್ಲ ಇವ್ರು ಚಾನೆಲ್ ಅವ್ರ ಸಂಪರ್ಕ ಇಟ್ಕೊಂಡು ನಮಗೆ ಫೋನ್ ಮಾಡಿ ನಾವು ನಿಮಗೆಲ್ಲ ಗೈಡ್ ಮಾಡ್ತೀವಿ ನೀವು ಮೇವು ಬೆಳ್ಕೊಂಡು ನೀವು ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತೆ ಆಮೇಲೆ ರೈತ ಬಂದವರು ಯಾವುದೇ ರೀತಿ ಸಮ ನಮ್ಮ ನಮ್ಮ ಹತ್ರ ತೊಗೊಂಡ್ಮೇಲೆ ಸಂಶಯ ಪಡೆಯುವಂಥದ್ದು ಇಲ್ಲ ನಾವು ಒಂದು ಸರಿ ನಿಮ್ಮ ನಿಮ್ಮ ಹತ್ರ ನಾವು ಒಂದು ರಿಲೇಷನ್ಶಿಪ್ಪು ಡೆವಲಪ್ ಆದಮೇಲೆ ನಿಮ್ಮ ಹತ್ರ ಒಂದು ಸ್ನೇಹವನ್ನು ಬೆಳೆಸ್ದಾಗ ಮೇಲೆ ನಿಮ್ಮ ಹತ್ರ ನಾವು ಸಂಪರ್ಕದಲ್ಲಿ ಯಾವಾಗಲೂ ಇರ್ತೀವಿ ನೀವು ಯಾವುದೇ ಟೈಮಲ್ಲಿ ನೀವು ನಾಟಿ ಮಾಡೋ ಟೈಮಲ್ಲಿ ನಮಗೆ ಫೋನ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ನಾವು ಈ ನಿಮಗೆ ಗೈಡ್ ಮಾಡ್ತೀವಿ ಇಲ್ಲದಿದ್ರೆ ನಿಮ್ಮ ಫೋನಲ್ಲಿ ವೀಡಿಯೋ ಕಾಲ್ ಇರುತ್ತೆ ಆ ನಂಬರ್ ನಾನು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಯಾವ ರೀತಿ ಮಾಡಬೇಕು ಅದರಲ್ಲಿರೋಂಥ ಲೋಪಗಳು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಖಂಡಿತವಾಗ್ಲೂ ಅದನ್ನು ಹೇಳಿ ನಿಮಗೆ ಕರೆಕ್ಟ್ ದಾರಿಯಲ್ಲಿ ಹೋಗುವಂಥದ್ದು ನಾನು ಮಾಡ್ತೀನಿ ಚಾನಲ್ ಅವರು ಕೂಡ ತುಂಬ ಸಹಕಾರ ಕೊಡ್ತಿದ್ದಾರೆ ಅವರು ಕೂಡ ಅವ್ರಿಗಾದ್ರೂ ಸಂಪರ್ಕ ಮಾಡಿ ನಮಗಾದರೂ ಮಾಡಿ ನಾವು ನಿಮಗೆ ಸಹಾಯ ಮಾಡ್ತೀವಿ